ಇನ್ನು ನನ್ನ ದ್ವಾರಕ ಯಾತ್ರೆ ಸಫಲವಾಯಿತು. ಮದ್ದಾನೆಯ ಬಲವುಳ್ಳ ಬಲರಾಮ ದೇವ ಸಹಿತ ಯಾದವ ಅಕ್ಷಯಣಿ ಸೈನ್ಯ ನನ್ನ ವಶ. ಅಸ್ತಿನಾವತಿಯ ರತ್ನ ಖಚಿತವಾದ ರಾಜ ಸಿಂಹಾಸನ ನನ್ನ ಅಧೀನದಲ್ಲಿರಬೇಕು. ಮತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕಂಗಳಿಸುತ್ತಿರುವ ಮಣಿಮಕುಟ ಸದಾ ನನ್ನ ಮಸ್ತಕದಲ್ಲಿ ರಾಜಿಸುತ್ತಿರಬೇಕು. ಇದಕ್ಕೆ 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 ಅಡ್ಡಿ ಬಂದ ಏಳಿ ಪಾಂಡವರ ಕರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದನು ಇಂದು ಯಾದವ ಸೈನ್ಯ, ಹಂಸ ಮಾಡಿ ಬಿಡುವ ನಂದು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಂದು ಯಾದವ ಸೈನ್ಯ, ಹಂಸ ಮಾಡಿ ಬಿಡುವ ನಂದು ಪಾಂಡವ ಸೈನ್ಯ. ಐ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ. ಖಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಕಲ್ಯ ಕಲ್ಯತೆಯಿಂದ ಓದಿ ಸಮರ ವೀರರು. ಖಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಕಲ್ಯ ಕಲ್ಯತೆಯಿಂದ ಓದಿ ಸಮರ ವೀರರು. ಆಯ್ ಧರ್ಮಕ್ಷೇತ್ರ ಎಂದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು ಆತನ ಸುರಿಸುವ ವೀರ ಕಂಬನ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು ಆತನ ಸುರಿಸುವ ವೀರ ಕಂಬನು. ಐ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ, ಇದು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಮನಮೋಹನ
नाना सो भगिना
పదల నర్తన నానా రాగద నానా భావద నానా సుభగిన పదల నర్తన ఆనందద సుదయా ఆనందద సుదయా వీరద సుందరి ఆనందద సుదయా వీరద సుందరి మధుమాధురి సుగుణాకరి సురసుందరి మధుమాధురి సుగుణాకరి సురసుందరి మధుమాధురి సుగుణాకరి సురసుందరి మధు మాధురి సుగుణాకరి సురసుందరి మధుర తరంగ సునాదీరువ మధుర తరంగ సునాదీరువ ఏని మాతాని ఏని సంభ్రమదందవే బలుచందవే ఏని మాతానంద ఏని మాతానందవే ఏని మదానందవే ఏని మదానందవే ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತವರ್ಮ, ಇನ್ನು ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಪಾಂಡವ ಸೈನ್ಯದಳ. ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ಜೀವಂತರಾಗಿ ಉಳಿಯುವರೋ ನಾನು ಕಾಣೆ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ರುಕ್ಮಿಣಿ. ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮ ಆಕ್ರಮದಿಂದ ಧರ್ಮವು ರೂಪಗಳಲ್ಲಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ ಈ ಘೋರ ಹತ್ಯಕಾಂಡ ನಿಲ್ಲಲಿ. ಪ್ರಿಯೆ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ. ಪ್ರೇಯಸಿ, ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ, ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನ ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವನ್ನಾಗಿ ಮಾಡಿ ಒಂದು ಪುಣ್ಯದ ಬೀಜವನ್ನೇ ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಗೆ ಫಲಪುಷ್ಪಗಳನ್ನ ಈ ಜಗತ್ತಿಗೆ ಕೊಡುವುದು. ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ, ಕೇವಲ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತ ಮಾಡಬಲ್ಲೆನು. ಅದನ್ನೆಳೆದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ಪ್ರಿಯೇ, ಮುರುಳಿಯ ಗಾನಕ್ಕೆ ಮನಸೋತೆಯ ಎನ್ನ ಮನಸ್ಸಿನ ರಾಜೆಯ ನೀಲ್ಲಯ್ಯ, ಮನಸ್ಸಿನ ರಾಜೆಯ ನೀಲ್ಲಯ್ಯ, ಮುರುಳಿಯ ಗಾನಕ್ಕೆ ಮನಸೋತೆಯ ಆ
तीरके नीरादे यादे राधे यमन के गोपाल नावे राधे यादे राधे यमन के गोपाल नावे गंगया बली के बलिगे गोडोडी मंदे मुरलिया गान के मन सोतया आदय नी बल्लया मुरलिया गान के मन सोतया ओ ಕಚ್ಚಿದವರನ್ನಾ ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಆಯವಯವನ್ನು ಛೇದಿಸುವ ಹೊರತಾಗಿ ಮತ್ತಾವ ಉಪಾಯವೂ ಇಲ್ಲ ಪ್ರೇಯಸಿ. ಆರ್ಯವರ್ತಕ್ಕೀಗ ಅಂತಹ ದುರವಸ್ಥೆಯೂ ಉಂಟಾಗಿದೆ. ಅಭಿಮಾನ ಸಿರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನ ರಕ್ತ ಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದೆ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಸ್ವಾಮಿ, ಮತ್ತೊಂದು ಬಾರಿ ಶಾಂತಿ ಸಂತಾನಕ್ಕೆ ಪ್ರಯತ್ನಿಸಬಾರದು. ಈ ಘೋರ ಹತ್ಯೆಕಾಂಡ ನಿಲ್ಲಲಿ. ಪ್ರಿಯೇ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸುವೆನು. ಅದಕ್ಕಾಗಿಯೇ ಈ ದಿನವೇ ಅಸ್ತಿನಾವತಿಗೆ ತೆರಳುವೆನು ಪ್ರಿಯೇ. ಸ್ವಾಮಿ, ಆದರೆ ಈ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದು ಪ್ರೇಯಸಿ. ಸಫಲಗೊಳ್ಳುವುದು ಒಮ್ಮೆ ಪ್ರಯತ್ನಿಸಿ ನೋಡಿ ಸ್ವಾಮಿ. ರುಕ್ಮಿಣಿ, ಅಂಬುದಿ ನಿಧಿಗೆ ಹೃದಯಿಸಿ ಸಂಭ್ರಮಗೊಳಿಸಿದ ಆದಿದೇವತೆ, ಅಂಬುದಿ ನಿಧಿಗೆ ಹೃದಯಿಸಿ ಸಂಭ್ರಮಗೊಳಿಸಿದ ಆದಿದೇವತೆ, ಜಾದುಗೈಗಳ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲದಿ ಮೋದದಿ ಸೆಳೆದ ಸದಮಲದಿ ಅಂಬುದೇನಿದೆಯೇ ಕಡಲ ಮಾಡಿಲಿ ನೋಡಿ ಬಂದ ಕಡಲ ಮಾಡಿಲಿ ನೋಡಿ ಬಂದ ನೋಡಿ
ಮಾಡಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವ ಗುಣಗತಿ ಬಾರ್ಗವಿ ಭಾವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವ ಗುಣಗತಿ ಬಾರ್ಗವಿ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹದೇವಿಯೋ ನಿನ್ನ ರೂಪ ರಚಿಸಿದಂತಹ ಎಚ್ಚಕೆ ನಿತ್ಯ ಬಳುವಳಿ ಚೆಲುವೆ ನಿನ್ನ ರೂಪ ರಚಿಸಿದಂತಹ ಕೃಚ್ಛಕೆ ನಿತ್ಯ ಬಳುವಳಿ ಚೆಲುವೆ ಸುರಭಿ ಶುಭೋದಯದಿ ಗಿರಿದೇವಿಯ ಬಲಸಿದನ ಸುರಭಿ ಶುಭೋದಯದಿ ಗಿರಿದೇವಿಯ ಬಲಸಿದನ ಬಂದೆನ್ನ ಬಂದಿಯೊಳ ಆನಂದ ಪಡಿಸು ಬಂದನ್ನ ಬಂದಿಯೊಳ ಆನಂದ ಪಡಿಸು ಅಂಬುದೀನಿ ಉದಯಿಸಿಯಲ್ಲಿನ ಸಂಭ್ರಮ ಗೋಳಿಸಿದ ಅಧಿದೇವತೆ ಜಾದು ಅಂಬುದಿನಿದಿಯ ಉದಯಿಸಿ ಎನ್ನ ಸಂಭ್ರಮ ಗೋಳಿಸಿದ ಅಧಿದೇವತೆ ರಘು ಗೈದನ್ನ ಉದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಓದದಿ ಸೆಳೆದ ಕದಮಲತೆ ಓದದಿ ಸೆಳೆದ ಕದಮಲತೆ ಅಂಬುದಿನಿದೆಯೇ ಭಾವ ನಿರ್ಮಿಸಿದಾತ ನವ ಗುಣ ಶೀಲ ಜನಾರ್ದನ ಆವ ದೇವನು ನಿಮ್ಮ ಭಾವ ನಿರ್ಮಿಸಿದಾತ ನವ ಗುಣ ಶೀಲ ಜನಾರ್ದನ ಬಾಯ್
हरी भार में जन्म हरी मरित मेलना हरी भार में जन्म तंदी ताई बंधु पांडव पत्नी आगिद्रु सह ये बिच्चिद मुड़ी एंदु कट्टिसुवरु यारू इल्लदायिते निमगादरू ये निम्म कष्टवु अरिवागुत्तिल्लवे देवा एल्लिरुविरि तंदे नीवदिल्लिरुविरि बेगने बंदे नन्न कष्टवन्नु परिहरिसि तंदे नन्न कष्टवन्नु परिहरिसि कापाडु पांचालै पांचालै मर नोयस कुलगौतकन
ನಮ್ಮನನ್ನು ಓಯಿಸಿದ ಕುಲಗೋತಕನಾರು ಯಾವ ಕುಲಗೋತಕ ಆಕೆ ರೋದಿಪೆ ತರುಣಿ ಮನಿಯ ಆಕೆ ರೋದಿಪೆ ನಿನ್ನನ್ನು ಮನನೋಯಿಸಿದ ಕುಲಘಾತಕನಾರು ವ್ಯಸನದಿಂದಿರುವೆ ಏಕೆ ನಿನ್ನನ್ನೊಲಿಸಲು ನೋನಿಲ್ಲದೆ ಜಗದ ಅತ್ಯಧಿಕವಾದ ಬಲಶಾಲಿ ಈ ಪ್ರಚಂಡ ಭೀಮನುಶ್ರೇಯವು ನಿನಗೆ ತಿಳಿಯದೆ ತಿಳಿದಿರುವುದು ಪ್ರಾಣೇಶ್ವರ ತಿಳಿದಿರುವುದು ಒಲಗಿಕೋ ಆನಿನ ಶೌರ್ಯವನ್ನು ಮರೆತೀಯ ಅಂದು ಕುರುಸಭೆಯಲ್ಲಿ ನನಗಾದ ಅಪಮಾನವನ್ನು ಓಹೋ ನೀವುಗಳು ನರಪತಿಗಳಾಗಿರುವಾಗ ಕಾಡಿನ ವಾಸವು ಪರರ ಸೇವೆಯೋ ಇಷ್ಟರಲ್ಲೇ ಕಾಲ ಕಳೆಯಬೇಕಾಯಿತು ಇನ್ನು ಈ ದ್ರೌಪದಿಯು ಜೀವಿಸಿ ಫಲವಾದರೂ ಏನು ದೇವಿ ಸಾಕು ಮಾಡು ನಿನ್ನ ಬಿರುಣುಗಳನ್ನ ಹಿಂದೆ ನೀನು ಒದಗಿದ ಇಪ್ಪತ್ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರು ಯಾರು ಈ ಪ್ರಚಂಡ ಭೀಮನಲ್ಲವೇ ನಡೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನುಡಿಯಬಾರದೆಂದು ಸೋಮನಿದ್ದ ಮಾತ್ರಕ್ಕೆ ನಮ್ಮನ್ನು ಕೈಲಾಗದ ಹೇಡಿಗಳೆಂದು ಭಾವಿಸಿದೆಯ ಕೇಳು ಅನವಶ್ಯಕ ಮಾತುಗಳನ್ನು ಇಂದು ನಾನು ಚಲಿಸುತ್ತಿರುವ ಕವರ್ ಮೋಡಗಳು ಇಂದು ಮುಂದಾಗಲು ಸರಿ ಸಪ್ತ ಸಹೋದರಗಳು ಸಕಲದಲ್ಲಿ ಬತ್ತಿ ಹೋಗಲು ಸರಿ ತ್ರಿಮೂರ್ತಿಗಳು ಎದುರು ಹೋದರು ಸರಿ ಕೌರವರ ಶತರುಂಡ ಮುಂಡಗಳನ್ನು ಈ ಧರಣಿಗೆ ಕೆಡದೆ ಹೋದರೆ ನಾನು ಬಂಡ ಬಕನನ್ನು ಕೊಂದ ಪ್ರಾಚಂಡ ಭೀಮನ ಅಲ್ಲವೇ ಅಲ್ಲವೇ ಪುರುಷರಿಗೆಲ್ಲ ವೀರ ಶಿಖಾಮಣಿಗಳು ತಾವಲ್ಲವೇ ಪ್ರಾಣೇಶ್ವರ ಸಾಕು ಮಾಡು ನಿನ್ನ ಹೊಗಳಿಕೆ ಮಾತುಗಳನ್ನ ಹಿಂದು ನಾನು ಸಮರಂಗಣದಲ್ಲಿ ಹಾರಾಡಿ ದುರ್ಮೋದಾಂಗನಾದ ದುರ್ಯೋಧನ ರಾಜಕಿರೀಟವನ್ನು ನನ್ನ ಎಡಗೋಲಿನಿಂದ ಅವನ ತೊಡೆನ ನೋಚ್ಚು ನೂರು ಮಾಡಿ ಕುರುಳ ಪುಸ್ತಕದಲ್ಲಿ ಹೊಚ್ಚ ಸ್ಥಳವನ್ನು ಅವನ ಬಿಸಿ ರಕ್ತದಿಂದ ಹೇ ನಿನ್ನ ಬಿರುಮುಡಿಯನ್ನು ನೆನಸಿ ಕಟ್ಟುವನ ಅಂದು ನನ್ನ ನೋಗಳಿವೆಯಂತೆ ಅಲ್ಲಿಯವರೆಗೂ ಹೇ ನಿನ್ನ ಮಾತು ಅನವಶ್ಯಕ ಪಾಂಚಾಲಿ ಅಂದು ರಾಜ್ಯಸಭೆಯಲ್ಲಿ ಅಗ್ರಜನ ಧರ್ಮ ಪಾಶಕ್ಕೆ ಬದ್ಧರಾಗಿ
ಮಂತ್ರಮುಗ್ಧನ ಸಿಂಹದಂತೆ ಚಳಕಾಲ ಮೌನ ವಹಿಸಿದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಹೇಳಿ ಎಂದು ಭಾವಿಸಿದೆಯಾ? ಕಾಂಡವನವನ್ನು ದಹಿಸಿ ಅಕಾಲ ವೇಗ ನಿವರ್ತಕರನ್ನು ಮರ್ದಿಸಿ ಹರಣ ಮೆಚ್ಚಿಸಿ ಪಾಶ ಪತಾಸ್ತ್ರವನ್ನು ಜಯಿಸಿ ಪಾಂಡವರ ಯಶೋ ದುರ್ದುಮಿಯನ್ನು ದೇವಲೋಕದಲ್ಲಿ ಬೆಳಗಿದ ಈ ಗಾಂಡೀವಿಯ ಪರಾಕ್ರಮದೆದುರು ನಿನ್ನ ನಿಂದನೆಯ ನುಡಿಯು ಕೇಳು. ಮುಂದೆ ನಡೆಯುವ ಕುರುಕ್ಷೇತ್ರ ಮಹಾಸಂಗ್ರಮದಲ್ಲಿ ಈ ನನ್ನ ಗಾಂಡೀವದಿಂದ ತರ ತರಂಗವಾಗಿ ಸಿಡಿಲಿನಂತೆ ಹೊರಹೊಮ್ಮುವ ದಿವ್ಯಾಸ್ತ್ರಗಳು ಹಾ ದುರುಳ ಕೌರವರ ಗುಂಡಿಗೆಯನ್ನು ಸಿಳುವವು. ತುಂಬಿದ ರಾಜಸಭೆಯಲ್ಲಿ ನಿನ್ನನ್ನು ಅಪಮಾನಿಸಿದಾಗ ಹಾ ದುರುಳ ದುರ್ಯೋಧನ ಮಾತಿಗೆ ಮಾತು ಬೆಳೆಸಿ ಗಹಗೈಸಿ ನಕ್ಕನಲ್ಲ ಆ ಸೂತ ಅವನ ಶಿರಸನ್ನು ಛೇದಿಸುವುದಾಗಿ ಅಂದು ನಾನು ಮಾಡಿದ ಶಪಥವನ್ನು ನೀನು ಮರೆತಿರುವೆಯಾ? ಇಂತಹ ಗಂಡೆದೆಯ ಗಂಡಂದಿರು ನಿನಗಿರುವಾಗ ನೀನೇಕೆ ಚಿಂತಿಸುವೆ? ಶಾಂತಳಾಗು. ಸಹೋದರ ಭೀಮಾರ್ಜುನರೇ, ಕೌರವರ ಕಪಟ ಜೂಜಿನಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡು ಇನ್ನು ನಾವು ಷರತ್ತಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ನಿಮ್ಮಗಳ ಸಹಕಾರ ಸಹಾಯದಿಂದಲೂ ಶ್ರೀಕೃಷ್ಣ ಪರಮಾತ್ಮನ ದಯದಿಂದಲೂ ಕಳೆದಿದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯುದ್ಧದಿಂದಲೇ ಪಡೆಯಬೇಕೆಂದು ಆ ಕೌರವರು ಹೇಳಿದ ಮೇಲೆ ಆ ಯುದ್ಧದ ಮಾತುಗಳು ನನಗೆ ಒಪ್ಪುವುದಿಲ್ಲ. ಶ್ರೀಕೃಷ್ಣ ಪರಮಾತ್ಮನ ದಯದಿಂದ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಸಂಧಾನದಿಂದಲೇ ಪಡೆಯಬೇಕೆಂದು ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದರೆ ಅಣ್ಣಾ ಧರ್ಮನಂದನ ವಂಚಕರ ಸಮಸ್ಯೆಯು ಸಮಸ್ತ ಲೋಕಾನುಭವವುಳ್ಳ ನಿಮಗೆ ಪ್ರತಿ ಉತ್ತರವನ್ನು ನೀಡಿದನೆಂದು ಭಾವಿಸಬೇಡಿ. ವಂಚಕರ ಸಮಸ್ಯೆಯು ಅಲ್ಲಲ್ಲಕ್ಕಲ್ಲಲವಾಗಿ ನಮ್ಮ ಸತ್ವ ಪರೀಕ್ಷೆ ಸಮಾನವಾಗಿ ನಿಂತಿದೆ. ಸಪ್ತ ದೀಪೋದ್ಗಾರ ನವ ಮಾರ್ಗಗಳು ಚಲಿಸಬಹುದು. ಸೂರ ನಾರ ಕಿನ್ನರ ಕಿಂಗುರುಕ್ಷ ಗಾಂಧರ್ವ ಹೆಚ್ಚ ಪಾಲೋಚನೆ ಎದುರಾಗಲಿ. ಆ ಕ್ಷತ್ರಿಯೋಚಿತ ಕುರುಕುಲವನ್ನು ತಲ ಹೆತ್ತಲು ಬಿಡುವುದಿಲ್ಲ. ಅಲ್ಲದೆ ಭಾರತ ಭೂಮಿಯನ್ನು ಛಿದ್ರ ಛಿದ್ರವಾಗಿ ಒಡೆಯಲು ಹೊರಟಿದ್ದೀರಲ್ಲ ಕೌರವ, ಅಲ್ಲದೆ ನಮ್ಮ ಪಾಂಚೋಲಿಯನ್ನು ಒಳಗೊಟ್ಟಿ ಬಾ ಎಂದು ಕೂರಿ ಕರೆದವರಲ್ಲ ಆ ಕೂಡ ನಮಗ ಕುನ್ನಿ ದುರ್ಯೋಧನ. ಅವನ ಅಟ್ಟಹಾಸ ಎಷ್ಟರ ಮಟ್ಟಿಗಿದೆಯೋ ನಾನು ಮಾಡಲೇಬೇಕು. ಅವನು ಚಲವಂತಾದರೆ ಅವರು ನಮ್ಮಂತಹ ಗಂಡುಗಲಿ ಚಲವಂತಾದರೆ ರಣರಂಗದಲ್ಲಿ ನಳಿ ಗುರು ರಕ್ತವನ್ನು ಆರಿಸಿಯೇ ಬಿಡುತ್ತೇನೆ. ಯುದ್ಧ ಯುದ್ಧ ಅದಕ್ಕೆ ನಾನು ತಗೋ ಸಿದ್ಧ. ಸಹೋದರರೇ, ಸಹಸ್ರಾರು ವರ್ಷಗಳಿಂದ ತಪಸ್ಸು ಮಾಡಿದ್ದು ವ್ಯರ್ಥವಾದರೆ ಪುನಃ ಅದನ್ನು ಗಳಿಸಲಾದಿತ್ತೆ. ಇಲ್ಲ ಇಲ್ಲ, ಯುಗ ಯುಗಗಳು ಕಳೆದರೂ ಸಾಧ್ಯವಿಲ್ಲ. ನಿಮ್ಮೆಲ್ಲರ ಬಯಕೆ ಧರ್ಮಸಮ್ಮತವಾದರೆ ಫಲಾಫಲಗಳನ್ನು ಚಿಂತಿಸಬೇಕಾಗಿಲ್ಲ. ಈಗ ನಮಗೆ ಉಳಿದಿರುವುದು ಸಹನೆ ಶಾಂತಿ. ಶಾಂತಿ 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 ಎಂದು ಬಿಟ್ಟಿಲ್ಲವಲ್ಲಣ್ಣ ನಿನ್ನ ಹುಚ್ಚುತನದ ಭ್ರಾಂತಿ. ಗಂಡುತನದ ಬಂಡರನ್ನ ಮುಷ್ಟಿ ಮಾತ್ರದಿಂದ ಸಂಹರಿಸಿ ಓ ಜಗವನ್ನ ಜಯಿಸುವ ಬಾಹುಬಲವುಳ್ಳ ಪಾಂಡವರು ಆ ದಯೋಧಿಗಳ ಶತ್ರು ಈಡಾಡುವುದೇ ಬಿಡುವುದಿಲ್ಲ. ಅಗ್ರಜ ಪಾಂಡವರ ಮಾನ ಮೊಣಪಲಾಗುವುದರ ಮುನ್ನ ಭಯಂಕರವಾದ ಯುದ್ಧ ನಡೆಯಲಾಗಬೇಕು. ಶಾಂತಿ ಸಹನೆ ಸಹಿಸಲಾಗದು. ಹೀಗೇನು ಮಾಡಲಿ, ನನಗೆ ಒಂದೂ ದೋತಿದಂತಾಯಿದ್ದಲ್ಲ. ಸಹೋದರ ಇಚ್ಛೆಯಂತೆ ನಡೆಯಲಿ ಅಥವಾ ಭರತ ಭೂಮಾತೆಯ ರಕ್ತದಲ್ಲಿ ಮುಳುಗಿಸಲಿ, ನನಗೆ ಒಂದೂ ದೋತಿದಂತಾಯಿದೆಯಲ್ಲ. ಅದು ಈ ವಿಚಾರದಲ್ಲಿ ದುಡುಕುವುದು ಸರಿಯಲ್ಲ. ಶ್ರೀಕೃಷ್ಣ ಪರಮಾತ್ಮನು ಬರಲಿ, ನಂತರ ಮುಂದಿನ ವಿಚಾರವನ್ನು ಆಲೋಚಿಸೋಣ. ಅದು ಅದು ಅಲ್ಲಿ ನೋಡಿ, ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಮರೆಯನ್ನು ಆಲಿಸಿ ಇತ್ತಲೆ ಬರುತ್ತಿರುವನು. ವಿಜಯಶಾಲಿಯಾಗಿ ಪಾಂಡುಪುತ್ರೆ. ಅಣ್ಣ ನನ್ನನ್ನು ಆಶೀರ್ವದಿಸು. ಸಹೋದರಿ ನಿನಗೂ ಸಹ ಮಂಗಳವಾಗಲಿ. ವಾಸುದೇವ ಭೀಮನ ವಂದನೆಯು ಕೂಡ. ಭೀಮಸೇನಾ
ನಿನಗೂ ಸಹ ಮಂಗಳವಾಗಲಿ. ದೇವಟಿ ವರ ನಂದನ ಪಾವ ಜನಯನ ನಮಿ ಮಾಧವ ಪರಮಾತ್ಮ ಧರ್ಮನಂದನ ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದೆ ದೇವ. ನಮ್ಮ ಮೇಲಿಟ್ಟಿರೋ ಪ್ರೀತಿ ವಾತ್ಸಲ್ಯವು ಅಪಾರವಾದದ್ದು ಪರಮಾತ್ಮ. ಧರ್ಮನಂದನ, ನನ್ನನ್ನು ಏಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜದಾಸಗಾಗಿ ಸಕಲ ಬಂಧು ಪ್ರಜಾಕೋಟೆಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಉಭಯರು ಶಾಂತಿಯಿಂದ ಬರುವುದು ಒಳ್ಳೆಯದಲ್ಲವೇ ಮಹಾಪ್ರಭು? ಅಂದರೆ ಸಮರವನಯ್ಯ ಕಮಲಾಚ ಸಮರವನಯ್ಯ ಕಮಲಾಚ ಜಲದಹು ಬಿಳಿಯಂತೆ ಸಿರಿಬೋದ ಜಲದವು ಬಿಳಿಯಂತೆ ಸಿರಿಬೋದ ನಶ್ವರ ನದಲ್ವಯ್ಯ ಆಶಾಶ್ವತ ನರ ಜನ್ಮ ನದಲ್ವಯ್ಯ ಆಶಾಶ್ವತ ನರ ಜನ್ಮ ಸಮರವನಲ್ಲನಯ್ಯ ದರೆಯದು ರಾಜಗೆ ರಾಜವ ಬಯಸಿ ನರ ಹತ್ಯೆಗೆ ನಾ ಗುರಿಯಾಗುವುದೇ ದರೆಯದು ರಾಜಗೆ ರಾಜವ ಬಯಸಿ ನರ ಹತ್ಯೆಗೆ ನಾ ಗುರಿಯಾಗುವುದೇ ಗುರು ಬಾಂಧವರ ತಪಗಳ ಸಾಂಬುದು ಗುರು ಬಾಂಧವರ ಶವಗಳ ಕಾಂಬುದು ಎನ್ನೋ ಒನ್ನೋ
ವಾಸುದೇವಾ. ಇಂದರನೇತರು ಒಡದಾಡಿ ಮಾಡಿದರು, ಭರತ ಭೂಮಿಯನ್ನು ಯಾರಾಡಿದರು ಸರಿ. ಭರತ ಭೂಮಿಯನ್ನು ಯಾರಾಡಿದರು ಸರಿ. ಸಮರವನ ಬೆಲೆಯ ಕಮಲಾಚ ಜಲದವು ಬಿಳಿಯಂತೆ ಸಿರಿಹೋದ ನಶ್ವರ. ಜಲದವು ಬಿಳಿಯಂತೆ ಸಿರಿಹೋದ ನಶ್ವರ. ನಿನದನ್ವಯ ಅಶಾಶ್ವತ ನರ ಜನ್ಮ, ನಿನದಲ್ವಯ ಅಶಾಶ್ವತ ನರ ಜನ್ಮ. ಸಮರವನಲ್ಲೆನಯ್ಯ ಸಮರವನಲ್ಲೆನಯ್ಯ ಕೃಷ್ಣ. ಅಂದರೆ ನನ್ನಿಂದ ಒಂದು ತೃಣ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ. ಸಕಲ ಬಂಧು ಪ್ರಜಾಕೋಟೆಯನ್ನು ಯುದ್ಧ ಎಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಲಿ. ಕಲುಷಿತ ಭರತ ಭೂ ಮಾತೆಯ ಶಿರದಲ್ಲಿ ಎಪ್ಪುಗಟ್ಟುವ ರಕ್ತದ ಕಣಗಳನ್ನ ಅದಾವ ಜಲಗಳಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ ಹೇಳು. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಅರ್ಧ ರಾಜ್ಯವನ್ನು ಕೇಳು. ಆತನೇನಾದರೂ ನಿರಾಕರಿಸಿದರೆ 5 ಗ್ರಾಮಗಳನ್ನಾದರೂ ಕೊಡುವಂತೆ ಕೇಳು. ಯುದ್ಧವು ಖಂಡಿತವಾಗಿ ಬೇಡ ಪರಮಾತ್ಮ. ಸತ್ಪುರುಷರ ಹೃದಯ ಮಂದಿರ, ದುಷ್ಟ ದುರಾಚಾರಿಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾಗಿರುವುದೇ ಸರಿ. ಆದರೆ ಈ ನಿನ್ನ ಅಭಿಪ್ರಾಯಕ್ಕೆ ನಿನ್ನ ಸಹೋದರರು ವಾಸುದೇವ ನಮ್ಮನ್ನು ನಿಂತಿದೆ. ಇದನ್ನು ಭೇದಿಸಿ ನುಗ್ಗೋಣವೆಂದರೆ ಬಾತ್ರೂಮ್ ಎಂಬ ಪಾಶ ಅಂದರೇನಾಗಿ ಮಾಡಿದೆ. ನೋಡಬೇಕು ಈ ಪಾಂಡವರ ಹೇಳಿ ಜನ್ಮವನ್ನು. ಭೀಮಸೇನ, ಅಂದರೆ ನೀನು ಸಂಧಿಗೆ ಸಮ್ಮತಿ ಸರಿ. ಇನ್ನು ಅರ್ಜುನ, ವಾಸುದೇವ ಆದಿಯಿಂದಲೂ ಅಪಮಾನ ಅದೃಷ್ಟಗಳೇ ನಮ್ಮಿಷ್ಟ ದೈವಗಳಾದವು. ಅವುಗಳನ್ನು ಭೇದಿಸಿ ಮುನ್ನುಗ್ಗೋಣ ಎಂದರೆ ಹಗ್ರಜನೆಂಬ ಅಭಿಮಾನದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ನಮ್ಮೀ ಹೇಳಿ ಜನ್ಮಕ್ಕೆ ಧಿಕ್ಕಾರ. ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಅಣ್ಣನ ಮಾತಿಗೆ ತಲಬಾಗಿ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ಎದುರಾಡುವರೆ ಎಂದಿಗೂ ಸಾಧ್ಯವಿಲ್ಲ. ತಂಗಿ, ಸಹೋದರಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ? ಈ ನಿನ್ನ ಪತಿಗಳ ಅಭಿಪ್ರಾಯಕ್ಕೆ ನಿನಗೂ ಧರ್ಮಸಮ್ಮತೆ ತಾನೇ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ನಿಗಾದ ಅವಮಾನದ ಬಗ್ಗೆ ಲವಲೇಶವೂ ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಜನಾರ್ದನ, ಹೇಗೆ
ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕೈ ಹಿಡಿದ ಧರ್ಮ ಪತ್ನಿಯನ್ನು ಉದ್ಯೋಗದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ಇವರು ನನ್ನ ಪತಿ. ಓಹೋ ಪಾಂಚಾಲನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನು ಭಂಡಮಕನನ್ನು ಕೊಂದ ಗಂಡ ಏಕೆ ನಿಮಗೇಕೆ ಬೇಕು ಈ ಗಧಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ನು ಪಾಕಶಾಲೆಗೆ ಹೋಗಿ. ನಾಚಿಕೆಯಾಗುವುದಿಲ್ಲವೇ ನಿಮಗೆ? ಓಹೋ ಇನ್ನು ತಾವು ಅರ್ಜುನ ಪಾರ್ಥ ಕಿರೀಟಿ ಗಾಂಧೀವಿ ದಶನಾಮಾಂಕಿತ ಪರಶುವಿನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಗೆದ್ದ ಪರಮವೀರ ಏಕೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದರ ಮೂಲೆಯಲ್ಲಿ ಬಿಸುಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಿ ಹೋಗಿ ಸ್ವಾಮಿ. ನಿಮಗೂ ನಾಚಿಕೆಯಾಗೋದಿಲ್ಲವೇ? ಛೀ ಅಣ್ಣ, ಇವರಾರು ನನ್ನ ಪತಿಗಳಲ್ಲವಣ್ಣ, ಇವರಾರೂ ನನ್ನ ಪತಿಗಳಲ್ಲ, ಇವರೆಲ್ಲರೂ ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಅಣ್ಣ, ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನೆ. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈ ನನ್ನ ಸಹೋದರಿಯ ಅಭಿಪ್ರಾಯವೇ ಒಂದಾಯ್ತಲ್ಲ, ಅಲ್ಲವೇ ಭೀಮಸೇನ? ವಾಸುದೇವ, ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈ ನಿನ್ನ ಸತಿಯ ಅಭಿಪ್ರಾಯವು ಬೇರೆಯಾಯಿತಲ್ಲ ಎಂದು ಕೇಳಿದನಷ್ಟೇ. ಹಾಕು ಬಿಡು, ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ. ಏಕೆ ಸತಿಯ ಆರ್ತನಾದವನ್ನು ಆತೆ ಆಲಿಸುವುದು ನೀನು ಕೇಳಲಿಲ್ಲವೇ? ಕೇಳಿ, ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದೆಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಹಿನ್ನುಳಿದ ನಾಳು ಅವರೇ ಬಗೆಸಲಿ, ಅದಕ್ಕೂ ಈ ಭೀಮವನಿಗೂ ಸಂಬಂಧವಿಲ್ಲ. ಇಲ್ಲ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನ ಗುಂಡಿಗೆಯ ಬಿಸಿರಟ್ಟದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತ ತನಗದ ದಂಡದಿಂದ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆ ನೆನ ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ಬಾವಾ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿಗೆಯೋ ಇಡಿಂಬ ಮನೋಹರ ನಿನ್ನ ಕುಹಕ ಕಂಠದ ಕರಲಿರುವ ಬೆರೋಡೇ ಅಡಗಲಿ ಕಣ್ಣೀರ ಕರೆಯದಿರುವಲ್ಲವೇ ನಿನ್ನ ಕಣ್ಣೀರಿಗೆ ಬದಲಾಗಿ ಸಹಸ್ರ ವೈರಿಗಳ ಹೆಂಡತಿಯಲ್ಲಿ ಕಂಬನಿ ಹರಿಸುವೆ. ಕಾಲನೆ ಕೌರವರ ಬೆಂಬಲವಾಗಿ ನಿಲ್ಲಲ ಕಾಲಾಕೆ ಕೂರು ಸಮುದ್ರವಾಳದು ತರುವೆನು ದುರ್ಯೋಧನ ದುಶ್ಯೋಧನ ಎಂಬ ದುಷ್ಟ ಪೌತ್ರಿಗೆ ಒಡಿ ಒಡ್ಡಾಯಿ ದುರ್ಯೋಧನ ತೊಡೆಯನ್ನ ಈ ನನ್ನ ಗದೋದಂಡದಿಂದ ಮೋರೆದ ದುರುಳ ದುಶ್ಯಾಸನ ವಕ್ಷ ಸ್ಥಳವನ್ನು ಬಜದ ಆತನ ಬಿಸಿರಕ್ತದಿಂದ ಪಾಂಚಾಲಿ ಕಟ್ಟಿಸುವ ನಿನ್ನ ಬಿರುಮುಡಿಯ ಪಡೆದರು ನೀವ ಓ ನನ್ನ ಕಸುರ ಮರ್ತಿರ ಕೇಳನ್ನ ಅಭಿಪ್ರಾಯ ಬಡ
ಅದೆಂದಿಗೆ ಶಾಂತಿ ಸಮಾಧಾನ ಅಲ್ಲದೆ ಈ ಸವ್ಯ ಸಾಚಿಯ ಕ್ರೋಧಾಜ್ಞೆಯು ದಗದಗಿದ ಕಾಲಾಜ್ಞೆಯಂತೆ ಆ ಕೌರವರ ವಂಶವನ್ನು ಸುಡಲು ಕೆರಳಿ ನಿಂತಿರುವಾಗ ಎಂದು ಆ ಕರುಣನ ಶಿರಸನ್ನು ಭೂಮಿಗುಳ್ಳಿಸುವೆನು ಅಂದೇ ನನ್ನ ಮನಸ್ಸಿಗೆ ನೆಮ್ಮದಿ ಆ ಕೌರವರಿಗೂ ನಮಗೂ ಸಂಧಿ ಅಸಾಧ್ಯ ಯುದ್ಧ ನಡೆದೇ ತೀರಬೇಕು ಅರ್ಜುನ ಅರ್ಜುನ ಧರ್ಮನಂದನ ನಿನ್ನ ಸಹೋದರರು ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿರುವರಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ಧಗ ಧಗನೆ ಹತ್ತಿ ಉರಿಯುತ್ತಿರುವುದು ಅದನ್ನು ಸಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು ಧರ್ಮನಂದನ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಪರಮಾತ್ಮ ನನ್ನ ಬುದ್ಧಿಗೆ ಮಂಕವಿದಂತಾಗಿರುವುದು ನನ್ನ ಸಮಸ್ತ ವಿಚಾರವನ್ನು ಅರಿತ ಮಹಾಪ್ರಭು ನೀನು ಇನ್ನೊಂದು ಸಾರಿ ಆ ದುರ್ಯೋಧನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು ಆತನೇನಾದರೂ ಅರ್ಧ ರಾಜ್ಯವನ್ನು ಕೊಡಲು ನಿರಾಕರಿಸಿದರೆ 5 ಗ್ರಾಮಗಳನ್ನಾದರೂ ಕೊಡುವಂತೆ ಕೇಳು ಯುದ್ಧವು ಖಂಡಿತವಾಗಿ ಬೇಡ ವಾಸುದೇವ ಧರ್ಮನಂದನ ಪರಮಾತ್ಮ ನಿನ್ನ ಮನದ ನೆಮ್ಮದಿಗಾದರೂ ಸಂಧಿಯು ನಡೆಯಲೇಬೇಕು ಭೀಮಾರ್ಜುನರ ಸೇಡಿನ ಜ್ವಾಲೆಯು ಆರಲೇಬೇಕು ತಂಗಿ ದ್ರುಪದ ನಂದಿನಿಯ ಕಣ್ಣೀರಿನ ಕೋಡಿ ಬತ್ತಿ ಹೋಗಲೇಬೇಕು ಸಂಧಿಯಿಂದ ಸರ್ವರಿಗೂ ಕ್ಷೇಮ ಧರ್ಮನಂದನ ಪರಮಾತ್ಮ ಸಂಧಿಗಾಗಿಯೇ ನಾಳಿನ ಕುರುಸಭೆ ನೀವಿನ್ನು ನಡೆಯಿರಿ ಆಗಬಹುದು ಪರಮಾತ್ಮ